ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ, ಮುರುಳಿ ದಿನಾಂಕ 15/4/2024, ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಈ ಸಂಗಮ ಯುಗ ಉತ್ತಮರಿಗಿಂತ ಉತ್ತಮರಾಗುವಂತಹ ಯುಗ ಆಗಿದೆ. ಈ ಯುಗದಲ್ಲಿ ನೀವು ಪತಿತರಿಂದ ಪಾವನಾಗಿ ಪಾವನ ಜಗತ್ತನ್ನು ನಿರ್ಮಾಣ ಮಾಡಬೇಕು. ಇಂದಿನ ಪ್ರಶ್ನೆಯಾಗಿದೆ, ಅಂತಿಮ ನವ್ವಿನ ದೃಶ್ಯವನ್ನು ನೋಡುವುದಕ್ಕೋಸ್ಕರ ಯಾವ ಆಧಾರದಿಂದ ಶಕ್ತಿ ಬರುತ್ತದೆ? ಉತ್ತರ, ಶರೀರದ ಅಭಿಮಾನವನ್ನು ಸಮಾಪ್ತಿ ಮಾಡಿಕೊಳ್ಳುತ್ತಾ ಹೋಗಿ. ಅಂತಿಮ ವಿನಾಶದ ದೃಶ್ಯ ಬಹಳ ಕಠೋರವಾದ ದೃಶ್ಯ ಆಗಿದೆ. ಪರಮಾತ್ಮ ತಂದೆ ಮಕ್ಕಳನ್ನು ಶಕ್ತಿಶಾಲಿ ಮಾಡುವುದಕ್ಕೋಸ್ಕರ ಅಶರೀರಿ ಆಗುವಂತಹ ಸೂಚನೆಯನ್ನು ನೀಡುತ್ತಾರೆ. ಹೇಗೆ ಪರಮಾತ್ಮ ತಂದೆ ಈ ಶರೀರದಿಂದ ಭಿನ್ನಾಗಿ ನಿಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ, ಅದೇ ರೀತಿ ಮಕ್ಕಳಾದ ನೀವು ಸ್ವಯಂನ ಶರೀರದಿಂದ ಭಿನ್ನ ಆಗಿ, ಅಂದರೆ ಸ್ವಯಂನ್ನು ಶರೀರದಿಂದ ಭಿನ್ನ ಆದಂತಹ ಆತ್ಮ ಎಂದು ತಿಳಿದುಕೊಳ್ಳಿ. ಅಶರೀರಿ ಆಗುವಂತಹ ಅಭ್ಯಾಸವನ್ನು ಮಾಡಿ. ನಾನೀಗ ವಾಪಸ್ ಮನೆಗೆ ಹೋಗಬೇಕು ಅನ್ನುವ ಮಾತು ಸದಾ ಬುದ್ಧಿಯಲ್ಲಿ ಇರಬೇಕು. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು, ಶರೀರದ ಜೊತೆಗೆ ಇದ್ದೀರಾ? ಪರಮಾತ್ಮ ತಂದೆ ಕೂಡ ಈಗ ಶರೀರದಲ್ಲೇ ಇದ್ದಾರೆ. ಪರಮಾತ್ಮ ತಂದೆ ಈ ಬ್ರಹ್ಮನ ತನು ಅನ್ನುವ ಕುದುರೆಯಲ್ಲಿ ಸವಾರಿಯನ್ನು ಮಾಡುತ್ತಿದ್ದಾರೆ, ಅಥವಾ ಈ ಬ್ರಹ್ಮನ ಶರೀರ ಅನ್ನುವ ರಥದಲ್ಲಿ ಸವಾರಿಯನ್ನು ಮಾಡುತ್ತಿದ್ದಾರೆ. ಮತ್ತು ಪರಮಾತ್ಮ ತಂದೆ ಈ ಬ್ರಹ್ಮನ ರಥದ ಮೂಲಕ ಮಕ್ಕಳಿಗೆ ಏನನ್ನು ಕಲಿಸುತ್ತಿದ್ದಾರೆ? ಬದುಕಿರುವಾಗಲೇ ಹೇಗೆ ಸಾಯಬೇಕು ಅನ್ನುವುದನ್ನು ಪರಮಾತ್ಮ ತಂದೆ ಕಲಿಸುತ್ತಿದ್ದಾರೆ. ಬದುಕಿರುವಾಗಲೇ ಹೇಗೆ ಸಾಯುವುದು ಅನ್ನುವುದನ್ನು ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕಲಿಸಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಯ ಪರಿಚಯ ಎಲ್ಲಾ ಮಕ್ಕಳಿಗೂ ಪ್ರಾಪ್ತಿಯಾಗಿದೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ, ಪತಿತ ಪಾವನ ಆಗಿದ್ದಾರೆ. ಜ್ಞಾನದ ಮೂಲಕ ನೀವು ಪತಿತರಿಂದ ಪಾವನ ಆಗುತ್ತೀರಾ, ಮತ್ತು ಪಾವನ ಜಗತ್ತನ್ನು ನೀವೀಗ ನಿರ್ಮಾಣ ಮಾಡಬೇಕು. ನಾಟಕದ ಪ್ಲಾನ್ನ ಅನುಸಾರ ಈ ಪತಿತ ಜಗತ್ತು ವಿನಾಶ ಆಗಲೇಬೇಕು. ಕೇವಲ ಯಾರು ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದಾರೋ ಮತ್ತು ಯಾರು ಬ್ರಾಹ್ಮಣರಾಗುತ್ತಾರೋ ಅವರೇ ಪುನಃ ಹೊಸ ಜಗತ್ತಿನಲ್ಲಿ ಬಂದು ರಾಜ್ಯವನ್ನು ಆಳುತ್ತಾರೆ. ಪವಿತ್ರರಾಗುವುದಕ್ಕೋಸ್ಕರ ಅವಶ್ಯವಾಗಿ ಬ್ರಾಹ್ಮಣರಾಗಬೇಕು. ಇದು ಸಂಗಮ ಯುಗ ಆಗಿದೆ. ಸಂಗಮ ಯುಗ ಅಂದರೆ ಪುರುಷೋತ್ತಮರಾಗುವಂತಹ ಯುಗ ಆಗಿದೆ, ಅಂದರೆ ಉತ್ತಮರಿಗಿಂತ ಉತ್ತಮ ಪುರುಷರಾಗುವಂತಹ ಯುಗ ಸಂಗಮ ಯುಗ ಆಗಿದೆ. ಜಗತ್ತಿನ ಜನ ಹೇಳುತ್ತಾರೆ, ಅನೇಕ ಸಾಧು ಸಂತರು ಕೂಡ ಉತ್ತಮ ಪುರುಷರಾಗಿದ್ದಾರೆ, ಮಹಾತ್ಮರು ಉತ್ತಮ ಪುರುಷರಾಗಿದ್ದಾರೆ, ಮಂತ್ರಿಗಳು ಉತ್ತಮ ಪುರುಷರಾಗಿದ್ದಾರೆ, ಶ್ರೀಮಂತರು ಉತ್ತಮ ಪುರುಷರಾಗಿದ್ದಾರೆ, ರಾಷ್ಟ್ರಪತಿ ಮುಂತಾದವರು ಉತ್ತಮ ಪುರುಷರಾಗಿದ್ದಾರೆ ಎಂದು. ಆದರೆ ಅವರೆಲ್ಲರೂ ಉತ್ತಮ ಪುರುಷರಲ್ಲ. ಇದು ಕಲಿಯುಗ ಆಗಿದೆ. ಕಲಿಯುಗ ಭ್ರಷ್ಟಾಚಾರಿ ಜಗತ್ತಾಗಿದೆ, ಹಳೆಯ ಜಗತ್ತಾಗಿದೆ. ಈ ಪತಿತ ಜಗತ್ತಿನಲ್ಲಿ ಪಾವನರು ಒಬ್ಬರೂ ಇರಲು ಸಾಧ್ಯ ಇಲ್ಲ. ನೀವೀಗ ಸಂಗಮ ಯುಗದ ನಿವಾಸಿಗಳಾಗಿದ್ದೀರಾ. ಜಗತ್ತಿನ ಜನ ನೀರು ಪತಿತರನ್ನು ಪಾವನ ಮಾಡುತ್ತದೆ ಎಂದು ತಿಳಿದುಕೊಂಡಿದ್ದಾರೆ. ಜಗತ್ತಿನ ಜನ ಪತಿತ ಪಾವನಿ ಗಂಗೆ ಆಗಿದೆ ಎಂದು ತಿಳಿದುಕೊಂಡಿದ್ದಾರೆ. ಕೇವಲ ಗಂಗೆ ಅಷ್ಟೇ ಅಲ್ಲ, ಎಷ್ಟೆಲ್ಲಾ ನದಿ ಇದೆಯೋ ಆ ಎಲ್ಲಾ ನದಿಯನ್ನು ಜಗತ್ತಿನ ಜನ ನೋಡುತ್ತಾರೆ ಮತ್ತು ತಿಳಿದುಕೊಳ್ಳುತ್ತಾರೆ. ಈ ಎಲ್ಲಾ ನದಿಯ ನೀರು ನಮ್ಮನ್ನು ಪಾವನ ಮಾಡುತ್ತದೆ ಎಂದು. ನೀರು ಪತಿತ ಪಾವನಿಯಾಗಿದೆ ಅನ್ನುವ ಮಾತು ಮನುಷ್ಯರ ಬುದ್ಧಿಯಲ್ಲಿ ಕುಳಿತುಕೊಂಡಿದೆ. ಆದ್ದರಿಂದ ಒಮ್ಮೆ ಒಂದು ನದಿಯ ನೀರಿನಲ್ಲಿ ಸ್ನಾನವನ್ನು ಮಾಡಲು ಒಂದು ಸ್ಥಾನಕ್ಕೆ ಹೋಗುತ್ತಾರೆ, ಇನ್ನೊಮ್ಮೆ ಇನ್ನೊಂದು ನದಿಯ ನೀರಿನಲ್ಲಿ ಸ್ನಾನವನ್ನು ಮಾಡಲು ಇನ್ನೊಂದು ಸ್ಥಾನಕ್ಕೆ ಹೋಗುತ್ತಾರೆ. ಇದರ ಅರ್ಥ ನೀರಿನಲ್ಲಿ ಸ್ನಾನವನ್ನು ಮಾಡುವುದಕ್ಕೋಸ್ಕರ ನದಿಗಳ ಬಳಿ ಹೋಗುತ್ತಾರೆ. ಆದರೆ ನೀರಿನಲ್ಲಿ ಸ್ನಾನವನ್ನು ಮಾಡಿದ ತಕ್ಷಣ ಯಾರೂ ಪಾವನ ಆಗಲು ಸಾಧ್ಯ ಇಲ್ಲ. ಒಂದು ವೇಳೆ ನೀರಿನಲ್ಲಿ ಸ್ನಾನವನ್ನು ಮಾಡಿದ ತಕ್ಷಣ ನಾವು ಪಾವನ ಆಗುವುದಾಗಿದ್ದರೆ ಈ ಸಮಯದಲ್ಲಿ ಇಡೀ ಜಗತ್ತು ಪಾವನ ಜಗತ್ತಾಗಿರುತ್ತಿತ್ತು. ಈ ಸಮಯದಲ್ಲಿ ಎಷ್ಟೆಲ್ಲಾ ಜನ ಇದ್ದಾರೋ ಎಲ್ಲರೂ ಪಾವನ ಜಗತ್ತಿನಲ್ಲೇ ಇರಬೇಕಿತ್ತು. ಇದು ಹಳೆಯ ಪದ್ಧತಿಯಾಗಿದೆ. ನೀರಿನಲ್ಲಿ ಸ್ನಾನ ಮಾಡುವಂತಹ ಈ ಹಳೆಯ ಪದ್ಧತಿ ಜಗತ್ತಿನಲ್ಲಿ ನಡೆಯುತ್ತಾ ಬಂದಿದೆ. ಸಮುದ್ರದಲ್ಲಿ ಸಂಪೂರ್ಣ ಕೊಳಕು ಹೋಗಿ ಸೇರಿಕೊಳ್ಳುತ್ತದೆ. ಅಂದ ಮೇಲೆ ಪುನಃ ಸಮುದ್ರ ಮನುಷ್ಯರನ್ನು ಹೇಗೆ ಪಾವನ ಮಾಡಲು ಸಾಧ್ಯ? ಈಗ ಆತ್ಮವನ್ನು ಪಾವನ ಮಾಡಿಕೊಳ್ಳಬೇಕು. ಆತ್ಮವನ್ನು ಪಾವನ ಮಾಡಲು ಪರಂಪಿತ ಪರಮಾತ್ಮ ತಂದೆ ಬೇಕು. ಆತ್ಮರನ್ನು ಪಾವನ ಮಾಡುವುದಕ್ಕೋಸ್ಕರ ಪರಂಪಿತ ಪರಮಾತ್ಮ ತಂದೆಯ ಅವಶ್ಯಕತೆ ಇದೆ. ಅಂದ ಮೇಲೆ ನೀವೀಗ ಎಲ್ಲರಿಗೂ ತಿಳಿಸಬೇಕು, ಸತ್ಯಯುಗದಲ್ಲಿ ಪಾವನ ದೇವತೆಗಳು ಇರುತ್ತಾರೆ, ಕಲಿಯುಗದಲ್ಲಿ ಪತಿತ ಮನುಷ್ಯರು ಇದ್ದಾರೆ. ಈಗ ನೀವು ಸಂಗಮ ಯುಗದಲ್ಲಿ ಇದ್ದೀರಾ. ಪತಿತರಿಂದ ಪಾವನರಾಗುವುದಕ್ಕೋಸ್ಕರ ನೀವೀಗ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ. ನಿಮಗೆ ಗೊತ್ತಿದೆ, ಮೊದಲು ನಾವು ಶೂದ್ರ ವರ್ಣದಲ್ಲಿ ಇದ್ದೆವು, ಈಗ ನಾವು ಬ್ರಾಹ್ಮಣ ವರ್ಣದಲ್ಲಿ ಇದ್ದೇವೆ. ಶಿವತಂದೆ ಪ್ರಜಾಪಿತ ಬ್ರಹ್ಮನ ಮೂಲಕ ನಮ್ಮನ್ನು
ಬ್ರಾಹ್ಮಣರನ್ನಾಗಿ ಮಾಡಿದ್ದಾರೆ. ಶಿವತಂದೆ ಪ್ರಜಾಪಿತ ಬ್ರಹ್ಮನ ಮೂಲಕ ನಮ್ಮನ್ನು ಬ್ರಾಹ್ಮಣರನ್ನಾಗಿ ಮಾಡುತ್ತಾರೆ. ನಾವೆಲ್ಲರೂ ಸತ್ಯ ಸತ್ಯವಾಗಿಯೂ ಮುಖವಂಶಾವಳಿ ಬ್ರಾಹ್ಮಣರಾಗಿದ್ದೇವೆ. ಜಗತ್ತಿನಲ್ಲಿ ಇರುವಂತವರು ಕುಖವಂಶಾವಳಿ ಬ್ರಾಹ್ಮಣರಾಗಿದ್ದಾರೆ. ಪ್ರಜಾಪಿತ ಅಂದ ಮೇಲೆ ಬ್ರಹ್ಮ ತಂದೆ ಎಲ್ಲಾ ಪ್ರಜೆಗಳಿಗೂ ಪಿತ ಆಗಿದ್ದಾರೆ. ಸಂಪೂರ್ಣ ಜಗತ್ತಿನಲ್ಲಿರುವ ಎಲ್ಲಾ ಪ್ರಜೆಗಳಿಗೂ ಬ್ರಹ್ಮ ತಂದೆ ಪಿತ ಆಗಿದ್ದಾರೆ. ಪ್ರಜೆಗಳಿಗೆ ಪಿತ ಬ್ರಹ್ಮ ಆಗಿದ್ದಾರೆ. ಅಂದ ಮೇಲೆ ಬ್ರಹ್ಮ ತಂದೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ. ಬ್ರಹ್ಮ ತಂದೆ ಅವಶ್ಯವಾಗಿ ಮೊದಲು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದರು. ಪುನಃ ಬ್ರಹ್ಮ ತಂದೆ ಎಲ್ಲಿಗೆ ಹೋದರು? ಅವಶ್ಯವಾಗಿ ಬ್ರಹ್ಮ ತಂದೆ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಈಗ ಈ ಎಲ್ಲಾ ಜ್ಞಾನದ ಮಾತನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ. ಈ ಬ್ರಹ್ಮ ತಂದೆ ಕೂಡ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಬ್ರಹ್ಮ ಮತ್ತು ಸರಸ್ವತಿ ನಮಗೆ ಮಾತ್ಪಿತ ಆಗಿದ್ದಾರೆ. ಪುನಃ ಇವರೇ ಮಹಾರಾಜ ಮತ್ತು ಮಹಾರಾಣಿ, ಅಂದರೆ ಲಕ್ಷ್ಮೀನಾರಾಯಣ ಆಗುತ್ತಾರೆ. ಆ ಲಕ್ಷ್ಮೀನಾರಾಯಣರ ಕಂಬೈನ್ಡ್ ಸ್ವರೂಪಕ್ಕೆ ವಿಷ್ಣು ಎಂದು ಕರೆಯಲಾಗುತ್ತದೆ. ನಂತರ ಇವರೇ 84 ಜನ್ಮವನ್ನು ಪಡೆದುಕೊಂಡು ಪುನಃ ಬ್ರಹ್ಮ ಸರಸ್ವತಿ ಆಗುತ್ತಾರೆ. ಈ ರಹಸ್ಯವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ. ಜಗದಂಬೆ ಇಡೀ ಜಗತ್ತಿಗೆ ಮಾತೆ ಆಗಿದ್ದಾರೆ ಎಂದು ಎಲ್ಲರೂ ಹೇಳುತ್ತಾರೆ. ಲೌಕಿಕ ಮಾತೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಇದ್ದಾರೆ. ನಿಮ್ಮ ಲೌಕಿಕ ತಾಯಿ ನಿಮ್ಮ ಮನೆಯಲ್ಲೇ ಕುಳಿತಿದ್ದಾರೆ, ಆದರೆ ಜಗದಂಬೆಯ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಅಂಧಶ್ರದ್ಧೆಯಿಂದ ಕೇವಲ ಜಗದಂಬೆ ಎಂದು ಕರೆಯುತ್ತಾರೆ, ಆದರೆ ಜಗದಂಬೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಯಾರ ಪೂಜೆಯನ್ನು ಮಾಡುತ್ತಿದ್ದಾರೋ ಅವರ ಕರ್ತವ್ಯದ ಬಗ್ಗೆ ಜನರಿಗೆ ಗೊತ್ತಿಲ್ಲ. ಈಗ ಮಕ್ಕಳಿಗೆ ಗೊತ್ತಿದೆ, ರಚಯಿತ ಆದಂತಹ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ. ಇದು ಉಲ್ಟಾ ವೃಕ್ಷ ಆಗಿದೆ. ಈ ವೃಕ್ಷದ ಬೀಜರೂಪ ಆದಂತಹ ಪರಮಾತ್ಮ ತಂದೆ ಮೇಲಿದ್ದಾರೆ. ಪರಮಾತ್ಮ ತಂದೆ ಮೇಲಿನಿಂದ ಕೆಳಗಡೆ ಈ ಜಗತ್ತಿಗೆ ಬರಬೇಕಾಗುತ್ತದೆ. ನಿಮ್ಮನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಮೇಲಿರುವ ಪರಮಧಾಮದಿಂದ ನಾನು ಕೆಳಗಿರುವ ಈ ಸಾಕಾರ ಜಗತ್ತಿಗೆ ಬರಬೇಕಾಗುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಈಗ ಮಕ್ಕಳಿಗೆ ಗೊತ್ತಿದೆ, ಪರಮಾತ್ಮ ತಂದೆ ಬಂದಿದ್ದಾರೆ. ನಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನೀಡಿ ಪುನಃ ಹೊಸ ಸೃಷ್ಟಿಗೆ ನಮ್ಮನ್ನು ಚಕ್ರವರ್ತಿ ರಾಜಾರಾಣಿಯನ್ನಾಗಿ ಪರಮಾತ್ಮ ತಂದೆ ಮಾಡುತ್ತಾರೆ. ಈ ಚಕ್ರದ ರಹಸ್ಯವನ್ನು ನಿಮ್ಮನ್ನು ಬಿಟ್ಟು ಜಗತ್ತಿನಲ್ಲಿ ಬೇರೆ ಯಾರೂ ತಿಳಿದುಕೊಂಡಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಪುನಃ 5000 ವರ್ಷದ ನಂತರ ನಾನು ಬಂದು ನಿಮಗೆ ಚಕ್ರದ ರಹಸ್ಯವನ್ನು ತಿಳಿಸುತ್ತೇನೆ. ಈ ನಾಟಕ ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ನಾಟಕದ ರಚಯಿತ, ನಾಟಕದ ನಿರ್ದೇಶಕ, ನಾಟಕದ ಮುಖ್ಯ ಪಾತ್ರಧಾರಿ ಮತ್ತು ನಾಟಕದ ಆದಿ ಮಧ್ಯ ಅಂತ್ಯವನ್ನು ಯಾರು ಅರ್ಥ ಮಾಡಿಕೊಂಡಿಲ್ಲವೋ ಅವರಿಗೆ ಬುದ್ಧಿಹೀನರು ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, 5000 ವರ್ಷದ ಮೊದಲೂ ಕೂಡ ನಾನು ನಿಮಗೆ ನಾಟಕದ ರಹಸ್ಯವನ್ನು ತಿಳಿಸಿದ್ದೆ. 5000 ವರ್ಷದ ಮೊದಲು ನಾನು ನಿಮಗೆ ನನ್ನ ಪರಿಚಯವನ್ನು ತಿಳಿಸಿದ್ದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಈಗ ಪುನಃ ಪರಮಾತ್ಮ ತಂದೆ ತಮ್ಮ ಪರಿಚಯವನ್ನು ನೀಡುತ್ತಿದ್ದಾರೆ. ನಿಮ್ಮನ್ನು 5000 ವರ್ಷದ ಮೊದಲೂ ಕೂಡ ನಾನು ಪವಿತ್ರರನ್ನಾಗಿ ಮಾಡಿದ್ದೆ, ಈಗ ಪುನಃ ನಿಮ್ಮನ್ನು ಪವಿತ್ರರನ್ನಾಗಿ ಮಾಡುತ್ತಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ನೀವೀಗ ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಆ ಪರಮಾತ್ಮ ತಂದೆ ಸರ್ವಶಕ್ತಿವಂತ ತಂದೆಯಾಗಿದ್ದಾರೆ, ಪತಿತ ಪಾವನ ಆಗಿದ್ದಾರೆ, ಗಾಯನ ಕೂಡ ಇದೆ. ಅಂತಿಮ ಕಾಲದಲ್ಲಿ ಯಾರು ಯಾರ ನೆನಪಿನಲ್ಲಿ ಶರೀರವನ್ನು ತ್ಯಾಗ ಮಾಡುತ್ತಾರೋ ಅವರು ಅವರ ಬಳಿ ಹೋಗಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ, ಅಂದರೆ ಗಳಿಗೆ ಗಳಿಗೆಗೂ ಅಂತಹ ಯೋನಿಯಲ್ಲಿ ಹೋಗಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಈ ಸಮಯದಲ್ಲಿ ಮನುಷ್ಯರಾದ ನೀವು ಮನುಷ್ಯರಾಗಿ ಜನ್ಮವನ್ನು ಪಡೆದುಕೊಳ್ಳುತ್ತೀರಾ, ಆದರೆ ನೀವು ಹಂದಿಯಾಗಿ ನಾಯಿಯಾಗಿ ಬೆಕ್ಕಾಗಿ ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ. ಈಗ ಬೇಹದ್ದಿನ ತಂದೆ ಬಂದಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಸರ್ವ ಆತ್ಮರಿಗೂ ತಂದೆಯಾಗಿದ್ದೇನೆ. ಈ ಸಮಯದಲ್ಲಿ ಎಲ್ಲರೂ ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿದ್ದಾರೆ. ಪರಮಾತ್ಮ ತಂದೆ ಪುನಃ ನಿಮ್ಮನ್ನು ಜ್ಞಾನ ಚಿತೆಯ ಮೇಲೆ ಕೂರಿಸುತ್ತಾರೆ. ನೀವೀಗ ಜ್ಞಾನ ಚಿತೆಯ ಮೇಲೆ ಕುಳಿತಿದ್ದೀರಾ. ಜ್ಞಾನ ಚಿತೆಯ ಮೇಲೆ ಕುಳಿತು ಪುನಃ ನೀವು ವಿಕಾರಕ್ಕೆ ವಶ ಆಗಲು ಸಾಧ್ಯ ಇಲ್ಲ. ಜ್ಞಾನ ಚಿತೆಯ ಮೇಲೆ ಕುಳಿತಿರುವ ನೀವು ಪುನಃ ವಿಕಾರಕ್ಕೆ ವಶ ಆಗಬಾರದು, ನಾವು ಪವಿತ್ರರಾಗಿ ಇರುತ್ತೇವೆ ಎಂದು ನೀವು ಪ್ರತಿಜ್ಞೆಯನ್ನು ಮಾಡುತ್ತೀರಾ. ಪರಮಾತ್ಮ ತಂದೆ ಮಕ್ಕಳಿಗೆ ರಾಖಿಯನ್ನು ಕಟ್ಟುವುದಿಲ್ಲ. ಭಕ್ತಿ ಮಾರ್ಗದಲ್ಲಿ ರಾಖಿಯನ್ನು ಕಟ್ಟುವಂತಹ ಪದ್ಧತಿ ನಡೆಯುತ್ತಾ ಬಂದಿದೆ. ವಾಸ್ತವದಲ್ಲಿ ಇದು ಈ ಸಮಯದ ಮಾತಾಗಿದೆ, ನಿಮಗೆ ಗೊತ್ತಿದೆ. ಪವಿತ್ರರಾಗದೆ ಪಾವನ ಜಗತ್ತಿಗೆ ಮಾಲೀಕರಾಗಲು ಸಾಧ್ಯ ಇಲ್ಲ. ನಾವು ಪವಿತ್ರರಾಗದೇ ಇದ್ದರೆ ನಾವು ಪಾವನ ಜಗತ್ತಿಗೆ ಹೇಗೆ ಮಾಲೀಕರಾಗಲು ಸಾಧ್ಯ ಅನ್ನುವುದು ನಿಮಗೆ ಗೊತ್ತಿದೆ. ಪುನಃ ಮಕ್ಕಳಿಗೆ ಪಕ್ಕ ಮಾಡಿಸುವುದಕ್ಕೋಸ್ಕರ ಮಕ್ಕಳ ಮೂಲಕ ಪವಿತ್ರತೆಯ ಪ್ರತಿಜ್ಞೆಯನ್ನು ಮಾಡಿಸಲಾಗುತ್ತದೆ. ಕೆಲವು ಮಕ್ಕಳು ರಕ್ತದಿಂದ ಪರಮಾತ್ಮ ತಂದೆಗೆ ಪ್ರತಿಜ್ಞಾ ಪತ್ರವನ್ನು ಬರೆದುಕೊಡುತ್ತಾರೆ.
ಕೆಲವರು ಸುಮ್ಮನೆ ಪತ್ರವನ್ನು ಬರೆದು ಕೊಡುತ್ತಾರೆ. ಈಗ ಪರಮಾತ್ಮ ತಂದೆ ಬಂದಿದ್ದಾರೆ. ಬಾಬಾ, ನೀವೀಗ ಬಂದಿದ್ದೀರಾ ಅಂದ ಮೇಲೆ ನಾನು ನಿಮ್ಮ ಮೂಲಕ ಅವಶ್ಯವಾಗಿ ಆಸ್ತಿಯನ್ನು ಪಡೆದುಕೊಳ್ಳುತ್ತೇನೆ ಎಂದು ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ. ನಿರಾಕಾರ ತಂದೆ ಸಾಕಾರದಲ್ಲಿ ಬರುತ್ತಾರೆ. ಹೇಗೆ ಪರಮಾತ್ಮ ತಂದೆ ಪರಮಧಾಮದಿಂದ ಕೆಳಗಡೆ ಬರುತ್ತಾರೋ ಅದೇ ರೀತಿ ಆತ್ಮರಾದ ನೀವು ಕೂಡ ಪರಮಧಾಮದಿಂದ ಕೆಳಗಡೆ ಬರುತ್ತೀರಾ? ಮೇಲಿನಿಂದ ಆತ್ಮ ಕೆಳಗಡೆ ಬರುತ್ತದೆ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ. ಆತ್ಮರಾದ ನಾವು ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಮೇಲಿರುವ ಪರಮಧಾಮದಿಂದ ಕೆಳಗಿರುವ ಈ ಸಾಕಾರ ಜಗತ್ತಿಗೆ ಬರುತ್ತೇವೆ. ಈಗ ನಿಮಗೆ ಗೊತ್ತಿದೆ, ಇದು ಸುಖ ಮತ್ತು ದುಃಖದ ಆಟ ಆಗಿದೆ. ಅರ್ಧಾಕಲ್ಪ ಸುಖ ಇರುತ್ತದೆ, ಅರ್ಧಾಕಲ್ಪ ದುಃಖ ಇರುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಸೃಷ್ಟಿಯಲ್ಲಿ ನೀವು ಮುಕ್ಕಾಲು ಸಮಯಕ್ಕಿಂತ ಹೆಚ್ಚು ಸಮಯ ಸುಖವನ್ನು ಅನುಭವ ಮಾಡುತ್ತೀರಾ. ಅರ್ಧಾಕಲ್ಪದ ನಂತರವೂ ನೀವು ಶ್ರೀಮಂತರಾಗಿಯೇ ಇರುತ್ತೀರಾ. ದ್ವಾಪರ ಯುಗದಲ್ಲಿ ನೀವು ಎಷ್ಟು ದೊಡ್ಡ ಮಂದಿರವನ್ನು ಕಟ್ಟಿಸುತ್ತೀರಾ, ನಂತರ ನೀವು ದುಃಖಿಗಳಾಗುತ್ತೀರಾ. ಯಾವಾಗ ನೀವು ಸಂಪೂರ್ಣ ತಮೋ ಪ್ರಧಾನ ಭಕ್ತರಾಗುತ್ತೀರೋ, ಯಾವಾಗ ಭಕ್ತಿ ತಮೋ ಪ್ರಧಾನ ಭಕ್ತಿ ಆಗುತ್ತದೆಯೋ ಆಗ ನೀವು ದುಃಖಿಗಳಾಗುತ್ತೀರಾ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಮೊದಲು ನೀವು ಅವ್ಯಭಿಚಾರಿ ಭಕ್ತರಾಗಿದ್ದೀರಿ, ಕೇವಲ ಒಬ್ಬ ತಂದೆಯ ಭಕ್ತಿಯನ್ನು ಮಾಡುತ್ತಿದ್ದೀರಿ. ಯಾವ ಪರಮಾತ್ಮ ತಂದೆ ನಿಮ್ಮನ್ನು ದೇವತೆಯನ್ನಾಗಿ ಮಾಡುತ್ತಾರೋ, ಯಾವ ಪರಮಾತ್ಮ ತಂದೆ ನಿಮ್ಮನ್ನು ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೋ, ಆ ಪರಮಾತ್ಮ ತಂದೆಯ ಪೂಜೆಯನ್ನು ಮೊದಲು ನೀವು ಮಾಡುತ್ತಿದ್ದೀರಿ, ನಂತರ ವ್ಯಭಿಚಾರಿ ಭಕ್ತಿ ಪ್ರಾರಂಭ ಆಗುತ್ತದೆ. ಮೊದಲು ಒಬ್ಬ ಪರಮಾತ್ಮ ತಂದೆಯ ಪೂಜೆ ನಡೆಯುತ್ತದೆ, ನಂತರ ನೀವು ದೇವತೆಗಳ ಪೂಜೆಯನ್ನು ಮಾಡುತ್ತಿದ್ದೀರಿ. ಈ ಸಮಯದಲ್ಲಿ ಪಂಚಭೂತಗಳಿಂದ ತಯಾರಾದಂತಹ ಶರೀರದ ಪೂಜೆಯನ್ನು ಮಾಡುತ್ತಾರೆ, ಚೈತನ್ಯ ಶರೀರದ ಪೂಜೆಯನ್ನು ಮಾಡುತ್ತಾರೆ, ಜಡ ಶರೀರದ ಪೂಜೆಯನ್ನು ಕೂಡ ಮಾಡುತ್ತಾರೆ. ಪಂಚತತ್ವದಿಂದ ತಯಾರಾಗಿರುವ ಶರೀರವನ್ನು ದೇವತೆಗಳಿಗಿಂತ ಶ್ರೇಷ್ಠ ಎಂದು ತಿಳಿದುಕೊಂಡಿದ್ದಾರೆ. ದೇವತೆಗಳನ್ನು ಕೇವಲ ಬ್ರಾಹ್ಮಣರು ಮಾತ್ರ ಮುಟ್ಟುತ್ತಾರೆ. ನಿಮ್ಮ ಜೀವನದಲ್ಲಿ ನಿಮಗೆ ಅನೇಕ ಜನ ಗುರುಗಳಿದ್ದಾರೆ. ಪರಮಾತ್ಮ ತಂದೆ ಕುಳಿತು ಈ ಎಲ್ಲಾ ಜ್ಞಾನದ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ. ಈ ಬ್ರಹ್ಮ ತಂದೆ ಸ್ವಯಂ ಹೇಳುತ್ತಾರೆ, ನಾನು ಈ ಎಲ್ಲಾ ಪ್ರಕಾರದ ಭಕ್ತಿಯನ್ನು ಮಾಡಿದ್ದೇನೆ, ಭಿನ್ನ ಭಿನ್ನ ಪ್ರಕಾರದ ಹಠಯೋಗವನ್ನು ನಾನು ಮಾಡಿದ್ದೇನೆ, ಕಿವಿ ಮೂಗನ್ನು ತಿರುಗಿಸುವಂತಹ ಹಠಯೋಗವನ್ನು ಮಾಡಿದ್ದೇನೆ, ಕೊನೆಗೂ ಈ ಎಲ್ಲಾ ಪ್ರಕಾರದ ಹಠಯೋಗವನ್ನು ನಾನು ಬಿಡಬೇಕಾಯಿತು ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ. ಬ್ರಹ್ಮ ತಂದೆಗೆ ವಿಚಾರ ಬರುತ್ತಿತ್ತು, ಹಠಯೋಗವನ್ನು ಮಾಡುವಂತಹ ಉದ್ಯೋಗವನ್ನು ಮಾಡಬೇಕೋ ಅಥವಾ ಸ್ಥೂಲ ಉದ್ಯೋಗವನ್ನು ಮಾಡಬೇಕೋ ಎಂದು. ಏಕೆಂದರೆ ಕೆಲವೊಮ್ಮೆ ಸುಸ್ತಾಗುತ್ತಿತ್ತು, ಸಾಕಾಗಿ ಬಿಡುತ್ತಿತ್ತು. ಪ್ರಾಣಾಯಾಮ ಮುಂತಾದದ್ದನ್ನು ಕಲಿಯಲು ಬಹಳಷ್ಟು ಕಷ್ಟಪಡಬೇಕಾಗುತ್ತದೆ. ಪ್ರಾಣಾಯಾಮವನ್ನು ಕಲಿಯುವಾಗ ಬಹಳಷ್ಟು ಕಷ್ಟದ ಅನುಭವ ಆಗುತ್ತದೆ. ಅರ್ಧಾಕಲ್ಪ ಭಕ್ತಿ ಮಾರ್ಗದಲ್ಲಿ ಇದ್ದೆವು ಅನ್ನುವುದು ಈಗ ನಮಗೆ ಗೊತ್ತಿದೆ. ಪರಮಾತ್ಮ ತಂದೆ ಸಂಪೂರ್ಣ ಸರಿಯಾದ ಜ್ಞಾನದ ಮಾತನ್ನೇ ಮಕ್ಕಳಿಗೆ ತಿಳಿಸುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಪರಂಪರೆಯಿಂದ ಭಕ್ತಿ ನಡೆಯುತ್ತಾ ಬಂದಿದೆ. ಈಗ ಸತ್ಯಯುಗದಲ್ಲಿ ಭಕ್ತಿ ಎಲ್ಲಿಂದ ಬರಲು ಸಾಧ್ಯ? ಮನುಷ್ಯರು ಯಾವ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡಿಲ್ಲ, ಮನುಷ್ಯರು ಬುದ್ಧಿಹೀನರಾಗಿದ್ದಾರೆ. ಸತ್ಯಯುಗದಲ್ಲಿ ಎಂದೂ ಕೂಡ ಇಂತಹ ಮಾತನ್ನು ಹೇಳಲು ಸಾಧ್ಯ ಇಲ್ಲ. ಸತ್ಯಯುಗದಲ್ಲಿ ಬುದ್ಧಿಹೀನರು ಅನ್ನುವ ಶಬ್ದವನ್ನು ಹೇಳುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಪ್ರತಿ 5000 ವರ್ಷದ ನಂತರ ನಾನು ಈ ಸೃಷ್ಟಿಗೆ ಬರುತ್ತೇನೆ. ಪರಮಾತ್ಮ ತಂದೆ ಈ ಬ್ರಹ್ಮನ ತನುವನ್ನು ಆಧಾರವಾಗಿ ತೆಗೆದುಕೊಳ್ಳುತ್ತಾರೆ. ಯಾರಿಗೆ ತಮ್ಮ ಜನ್ಮದ ಬಗ್ಗೆ ಗೊತ್ತಿರಲಿಲ್ಲವೋ ಅಂತಹ ಬ್ರಹ್ಮನ ತನುವನ್ನು ಪರಮಾತ್ಮ ತಂದೆ ಆಧಾರವಾಗಿ ತೆಗೆದುಕೊಂಡಿದ್ದಾರೆ. ಯಾರು ನಂಬರ್ 1 ಸುಂದರ ಆಗಿದ್ದರೋ ಈಗ ಅವರೇ ಶ್ಯಾಮ ಆಗಿದ್ದಾರೆ. ಆತ್ಮ ಭಿನ್ನ ಭಿನ್ನ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಯಾರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೋ, ಈಗಲೂ ಕೂಡ ಅದೇ ತನುವಿನಲ್ಲೇ ಕುಳಿತಿದ್ದೇನೆ. ನಿಮಗೆ ಏನನ್ನು ಕಲಿಸುವುದಕ್ಕೋಸ್ಕರ ನಾನು ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಎಂದು ಪರಮಾತ್ಮ ತಂದೆ ಕೇಳುತ್ತಾರೆ. ಮಕ್ಕಳಿಗೆ ಬದುಕಿರುವಾಗಲೇ ಸಾಯುವುದನ್ನು ಕಲಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದಾರೆ. ನೀವೀಗ ಈ ಜಗತ್ತಿನಿಂದ ಸಾಯಬೇಕು, ಅಂದರೆ ನೀವೀಗ ಪವಿತ್ರರಾಗಿ ಸಾಯಬೇಕು. ನಿಮ್ಮೆಲ್ಲರನ್ನು ಪಾವನರನ್ನಾಗಿ ಮಾಡುವುದೇ ನನ್ನ ಪಾತ್ರ ಆಗಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಭಾರತದ ನಿವಾಸಿಗಳಾದ ನೀವೇ ಹೇ ಪತಿತ ಪಾವನ ಬನ್ನಿ ಎಂದು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೀರಾ. ಹೇ ಮುಕ್ತಿದಾತ, ದುಃಖದ ಜಗತ್ತಿನಿಂದ ನಮ್ಮನ್ನು ಮುಕ್ತ ಮಾಡಲು ಬನ್ನಿ ಎಂದು. ನಿಮ್ಮನ್ನು ಬಿಟ್ಟು ಬೇರೆ ಯಾರು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯಲು ಸಾಧ್ಯ ಇಲ್ಲ. ಎಲ್ಲರೂ ಮುಕ್ತಿಧಾಮಕ್ಕೆ ಹೋಗಲು ಪರಿಶ್ರಮವನ್ನು ಪಡುತ್ತಾರೆ. ಈಗ ಮಕ್ಕಳಾದ ನೀವು ಸುಖಧಾಮಕ್ಕೆ ಹೋಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಜ್ಞಾನ ಪ್ರವೃತ್ತಿ ಮಾರ್ಗದವರಿಗೋಸ್ಕರ ಆಗಿದೆ. ನಿಮಗೆ ಗೊತ್ತಿದೆ, ನಾವು ಪ್ರವೃತ್ತಿ ಮಾರ್ಗದಲ್ಲಿ ಪವಿತ್ರ ಆತ್ಮರಾಗಿದ್ದೆವು, ಈಗ ಅಪವಿತ್ರರಾಗಿದ್ದೇವೆ. ಪ್ರವೃತ್ತಿ ಮಾರ್ಗದವರು ಮಾಡುವಂತಹ ಕಾರ್ಯವನ್ನು ನಿವೃತ್ತಿ ಮಾರ್ಗದವರು ಮಾಡಲು ಸಾಧ್ಯ ಇಲ್ಲ.
ಯಜ್ಞ, ತಪ ದಾನ ಪುಣ್ಯ ಮುಂತಾದದನ್ನು ಪ್ರವೃತ್ತಿ ಮಾರ್ಗದವರು ಮಾಡುತ್ತಾರೆ. ನೀವೀಗ ಸ್ವಯಂ ಅನುಭವ ಮಾಡುತ್ತೀರಾ. ಈಗ ನಮಗೆ ಎಲ್ಲರ ಬಗ್ಗೆ ಗೊತ್ತಿದೆ. ಶಿವತಂದೆ ನಮ್ಮೆಲ್ಲರಿಗೂ ಮನೆಯಲ್ಲೇ ಕುಳಿತು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಬೇಹದ್ದಿನ ತಂದೆ ಸುಖದ ಆಸ್ತಿಯನ್ನು ನೀಡುವಂತಹ ತಂದೆಯಾಗಿದ್ದಾರೆ. ಬಹಳ ಸಮಯದ ನಂತರ ಆ ಪರಮಾತ್ಮ ತಂದೆ ನಮಗೆ ಸಿಕ್ಕಿದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುವಾಗ ಮಕ್ಕಳಿಗೆ ಪ್ರೇಮದ ಕಣ್ಣೀರು ಬರುತ್ತದೆ. ಬಹಳ ಸಮಯದ ನಂತರ ತಂದೆಯ ಜೊತೆಗೆ ನಾವೀಗ ಮಿಲನವನ್ನು ಮಾಡುತ್ತಿದ್ದೇವೆ ಅಂದ ಮೇಲೆ ನಮಗೆ ತಂದೆಯನ್ನು ನೋಡಿ ಪ್ರೇಮದ ಕಣ್ಣೀರು ಬರುತ್ತದೆ. ಬಾಬಾ ಎಂದು ಹೇಳಿದ ತಕ್ಷಣ ಮಕ್ಕಳಿಗೆ ರೋಮಾಂಚನ ಆಗುತ್ತದೆ. ಅಹೋ, ಪರಮಾತ್ಮ ತಂದೆ ಬಂದಿದ್ದಾರೆ. ಮಕ್ಕಳಾದ ನಮ್ಮ ಸೇವೆಯನ್ನು ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ. ಪರಮಾತ್ಮ ತಂದೆ ಈ ಜ್ಞಾನದ ಶಿಕ್ಷಣದ ಮೂಲಕ ನಮ್ಮನ್ನು ಸುಂದರ ಹೂವನ್ನಾಗಿ ಮಾಡಿ ನಮ್ಮನ್ನು ವಾಪಸ್ ಕರೆದುಕೊಂಡು ಹೋಗುತ್ತಾರೆ. ಈ ಕೊಳಕು ಚೀಚಿ ಜಗತ್ತಿನಿಂದ ನಮ್ಮನ್ನು ತಮ್ಮ ಜೊತೆಗೆ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಭಕ್ತಿ ಮಾರ್ಗದಲ್ಲಿ ನಿಮ್ಮ ಆತ್ಮ ಹೇಳುತ್ತದೆ, ಬಾಬಾ ನೀವು ಬಂದರೆ ನಾವು ನಿಮಗೆ ಬಲಿಹಾರಿ ಆಗುತ್ತೇವೆ ಎಂದು. ಬಾಬಾ ನೀವು ಬಂದರೆ ನಾವು ನಿಮಗೇ ಮಕ್ಕಳಾಗುತ್ತೇವೆ. ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನು ನಾವು ನೆನಪು ಮಾಡುವುದಿಲ್ಲ. ಬಾಬಾ ನೀವು ಬಂದರೆ ನಾವು ನಿಮ್ಮವರೇ ಆಗುತ್ತೇವೆ. ನಿಮ್ಮನ್ನು ಬಿಟ್ಟು ಬೇರೆ ಯಾವ ಸಂಬಂಧಿಗಳನ್ನು ಇಟ್ಟುಕೊಳ್ಳುವುದಿಲ್ಲ ಎಂದು ಮಕ್ಕಳು ಹೇಳುತ್ತೀರಾ. ಆದರೆ ಮಕ್ಕಳು ನಂಬರ್ ವಾರ್ ಆಗಿದ್ದೀರಾ. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಪಾತ್ರ ಈ ನಾಟಕದಲ್ಲಿ ಸಿಕ್ಕಿದೆ. ಪ್ರತಿಯೊಬ್ಬರ ಪಾತ್ರ ಬೇರೆ ಬೇರೆ ಆಗಿದೆ. ಕೆಲವರು ಪರಮಾತ್ಮ ತಂದೆಯನ್ನು ಬಹಳಷ್ಟು ನೆನಪು ಮಾಡುತ್ತಾರೆ. ಯಾವ ಪರಮಾತ್ಮ ತಂದೆ ಸ್ವರ್ಗದ ಆಸ್ತಿಯನ್ನು ನೀಡುತ್ತಾರೋ ಆ ತಂದೆಯನ್ನು ಕೆಲವರು ಬಹಳಷ್ಟು ನೆನಪು ಮಾಡುತ್ತಾರೆ. ಸತ್ಯಯುಗದಲ್ಲಿ ಅಳುವುದು ಅನ್ನುವ ಶಬ್ದವೇ ಇರುವುದಿಲ್ಲ. ಈ ಕಲಿಯುಗದಲ್ಲಿ ಮನುಷ್ಯರು ಎಷ್ಟೊಂದು ಅಳುತ್ತಾರೆ. ಸತ್ತವರು ಸ್ವರ್ಗಕ್ಕೆ ಹೋದರು ಅಂದ ಮೇಲೆ ನೀವೇಕೆ ಅಳುತ್ತೀರಾ. ಸತ್ತವರು ಸ್ವರ್ಗಕ್ಕೆ ಹೋಗಿದ್ದಾರೆ ಅಂದ ಮೇಲೆ ನೀವು ವಾದ್ಯಗಳನ್ನು ನುಡಿಸಬೇಕು. ಸತ್ಯಯುಗದಲ್ಲಿ ಸದಾ ವಾದ್ಯಗಳನ್ನು ನುಡಿಸುತ್ತಿರುತ್ತಾರೆ. ಸತ್ಯಯುಗದಲ್ಲಿ ದೇವತೆಗಳು ಖುಷಿಯಿಂದ ಶರೀರವನ್ನು ತ್ಯಾಗ ಮಾಡುತ್ತಾರೆ. ಖುಷಿಯಿಂದ ಶರೀರವನ್ನು ತ್ಯಾಗ ಮಾಡುವಂತಹ ಪದ್ಧತಿ ಸತ್ಯಯುಗದ ಆದಿಯಿಂದ ಪ್ರಾರಂಭ ಆಗುತ್ತದೆ. ನೀವೀಗ ಹೇಳುತ್ತೀರಾ ನಾವೀಗ ವಾಪಸ್ ಮನೆಗೆ ಹೋಗಬೇಕು ಎಂದು. ಪುನಃ ಸತ್ಯಯುಗದಲ್ಲಿ ನೀವು ತಿಳಿದುಕೊಳ್ಳುತ್ತೀರಾ ನಾವೀಗ ಪುನರ್ಜನ್ಮವನ್ನು ಪಡೆದುಕೊಳ್ಳಬೇಕು ಎಂದು. ಅಂದ ಮೇಲೆ ಪರಮಾತ್ಮ ತಂದೆ ಈ ಎಲ್ಲಾ ಜ್ಞಾನದ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ. ಬ್ರಹ್ಮರಿಯ ಉದಾಹರಣೆ ಕೂಡ ನಿಮ್ಮ ಉದಾಹರಣೆಯಾಗಿದೆ. ನೀವೆಲ್ಲರೂ ಬ್ರಾಹ್ಮಣ್ಯರಾಗಿದ್ದೀರಾ. ವಿಷದ ಕೀಟಗಳಿಗೆ ಬೂಬೂ ಮಾಡಿ ನೀವು ವಿಷದ ಕೀಟವನ್ನು ಬ್ರಾಹ್ಮಣರನ್ನಾಗಿ ಮಾಡುತ್ತೀರಾ. ನಿಮಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಈ ಶರೀರವನ್ನು ತ್ಯಾಗ ಮಾಡಬೇಕು, ಬದುಕಿರುವಾಗಲೇ ಸಾಯಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಳ್ಳಿ, ನಾವೀಗ ವಾಪಸ್ ಮನೆಗೆ ಹೋಗಬೇಕು. ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ದೇಹವನ್ನು ಮರೆಯಬೇಕು. ಪರಮಾತ್ಮ ತಂದೆ ಅತಿ ಮಧುರ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳಾದ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ ನಾನು ಬಂದಿದ್ದೇನೆ. ಈಗ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೀವು ನೆನಪು ಮಾಡಿ. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ. ಇದು ದುಃಖಧಾಮ ಆಗಿದೆ. ಶಾಂತಿಧಾಮ ಆತ್ಮರಾದ ನಮ್ಮ ಮನೆಯಾಗಿದೆ. ನಾವೆಲ್ಲರೂ ಈ ಸೃಷ್ಟಿ ನಾಟಕದಲ್ಲಿ ಪಾತ್ರವನ್ನು ಅಭಿನಯ ಮಾಡಿದ್ದೇವೆ. ನಾವೀಗ ವಾಪಸ್ ನಮ್ಮ ಮನೆಗೆ ಹೋಗಬೇಕು. ಆ ಶಾಂತಿಧಾಮದಲ್ಲಿ ಈ ಚೀಚಿ ಶರೀರ ಇರುವುದಿಲ್ಲ. ಈಗ ಈ ಶರೀರ ಸಂಪೂರ್ಣ ಜಡ್ಜಡೀಭೂತಾದಂತಹ ಹಳೆಯ ಶರೀರ ಆಗಿದೆ. ಈಗ ನಮಗೆ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ. ಈಗ ಪರಮಾತ್ಮ ತಂದೆ ನಮ್ಮ ಸಮ್ಮುಖದಲ್ಲಿ ಕುಳಿತು ನಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಸೂಚನೆಯ ಮೂಲಕ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ನಾನು ಕೂಡ ಆತ್ಮ ಆಗಿದ್ದೇನೆ, ನೀವು ಕೂಡ ಆತ್ಮ ಆಗಿದ್ದೀರಾ ಎಂದು ತಂದೆ ತಿಳಿಸುತ್ತಾರೆ. ಈ ಶರೀರದಿಂದ ಭಿನ್ನ ಆಗುವುದನ್ನು ಪರಮಾತ್ಮ ತಂದೆ ನಮಗೆ ಕಲಿಸುತ್ತಾರೆ. ನೀವೀಗ ಸ್ವಯಂನ್ನು ಶರೀರದಿಂದ ಭಿನ್ನ ಆದಂತಹ ಆತ್ಮ ಎಂದು ತಿಳಿದುಕೊಳ್ಳಿ. ಈಗ ನೀವು ವಾಪಸ್ ಮನೆಗೆ ಹೋಗಬೇಕು. ನೀವ್ಯಾರು? ಇದೇ ಜಗತ್ತಿನಲ್ಲಿ ಇರುವಂತಹ ಆತ್ಮರಲ್ಲ. ನಿಮಗೆ ಗೊತ್ತಿದೆ ಈಗ ವಿನಾಶ ಆಗುತ್ತದೆ. ಭಾರತದಲ್ಲಿ ಮೊದಲು ರಕ್ತದ ನದಿ ಹರಿಯುತ್ತದೆ, ನಂತರ ಭಾರತದಲ್ಲಿ ಹಾಲಿನ ನದಿ ಹರಿಯುತ್ತದೆ. ಎಲ್ಲಾ ಧರ್ಮದವರು ಇಲ್ಲಿ ಒಟ್ಟಿಗೆ ಸೇರುತ್ತಾರೆ. ಎಲ್ಲಾ ಧರ್ಮದವರು ಪರಸ್ಪರ ಹೊಡೆದಾಡಿ ಸಾಯುತ್ತಾರೆ. ಇದು ಅಂತಿಮ ಸಾವಾಗಿದೆ. ಪಾಕಿಸ್ತಾನದಲ್ಲಿ ಎಂತೆಂತಹ ದೃಶ್ಯ ನಡೆದಿತ್ತು. ಪಾಕಿಸ್ತಾನದಲ್ಲಿ ಪರಸ್ಪರ ಯುದ್ಧವನ್ನು ಮಾಡುವಾಗ ಎಂತಹ ದೃಶ್ಯ ನಡೆದಿತ್ತು. ಯುದ್ಧ ಯಾವ ರೀತಿ ನಡೆದಿತ್ತು? ಅದು ಬಹಳ ಭಯಾನಕವಾದ ದೃಶ್ಯ ಆಗಿತ್ತು. ಕೆಲವರು ಆ ವಿನಾಶದ ದೃಶ್ಯವನ್ನು ನೋಡಿ ಮೂರ್ಛಿತರಾಗಿ ಬಿಟ್ಟರು. ಈಗ ಪರಮಾತ್ಮ ತಂದೆ ನಿಮ್ಮನ್ನು ಶಕ್ತಿಶಾಲಿಯನ್ನಾಗಿ ಮಾಡುತ್ತಿದ್ದಾರೆ. ಈಗ ಶರೀರದ ಅಭಿಮಾನವನ್ನು ನೀವು ಸಮಾಪ್ತಿ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆ ಮಕ್ಕಳನ್ನು ನೋಡುತ್ತಾರೆ. ಮಕ್ಕಳು ತಂದೆಯನ್ನು ನೆನಪು ಮಾಡುವುದೇ ಇಲ್ಲ. ಮಕ್ಕಳು ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿರುವುದಿಲ್ಲ. ತಂದೆ ಮಕ್ಕಳನ್ನು ನೋಡುತ್ತಿರುತ್ತಾರೆ.
ಮಕ್ಕಳು ಬಹಳಷ್ಟು ದುರ್ಬಲರಾಗಿದ್ದಾರೆ, ಆದ್ದರಿಂದ ಸೇವೆ ವೃದ್ಧಿಯಾಗುತ್ತಿಲ್ಲ. ಗಳಿಗೆ ಗಳಿಗೆಗೂ ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ. ಬಾಬಾ, ನಿಮ್ಮ ನೆನಪು ಮರೆತು ಹೋಗುತ್ತದೆ, ನಿಮ್ಮ ಜೊತೆಗೆ ಬುದ್ಧಿ ಜೋಡಣೆ ಆಗುತ್ತಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಯೋಗ ಅನ್ನುವ ಅಕ್ಷರವನ್ನು ತೆಗೆದುಹಾಕಿ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುವಂತಹ ಪರಮಾತ್ಮ ತಂದೆಯನ್ನು ನೀವೇಕೆ ಮರೆಯುತ್ತೀರಾ? ಮೊದಲು ಭಕ್ತಿ ಮಾರ್ಗದಲ್ಲಿ ನಿಮ್ಮ ಬುದ್ಧಿ ಬೇರೆ ಯಾವುದಾದರೂ ಕಡೆ ಅಲೆದಾಡುತ್ತಿದ್ದರೆ ನೀವು ಸ್ವಯಂಗೆ ಸ್ವಯಂ ಚೂಟಿಕೊಳ್ಳುತ್ತಿದ್ದೀರಿ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಆತ್ಮರಾದ ನೀವು ಅವಿನಾಶಿ ಆತ್ಮರಾಗಿದ್ದೀರಾ, ಈಗ ನೀವು ಪತಿತರಾಗಿದ್ದೀರಾ, ಪುನಃ ನೀವೇ ಪಾವನ ಆಗಬೇಕು. ಆತ್ಮರಾದ ನೀವು ಮೊದಲು ಪಾವನ ಆತ್ಮರಾಗಿದ್ದೀರಿ, ಪುನಃ ನೀವೇ ಪತಿತರಾಗುತ್ತೀರಾ. ಆತ್ಮ ಸೈಜ್ನಲ್ಲಿ ದೊಡ್ಡದು ಸಣ್ಣದು ಆಗುವುದಿಲ್ಲ, ಆತ್ಮ ಕೇವಲ ಪತಿತ ಆಗುತ್ತದೆ, ಪುನಃ ಆತ್ಮ ಈಗ ಪಾವನ ಆಗಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಸ್ವಯಂನ ಜೊತೆ ಸ್ವಯಂ ಮಾತನಾಡಿಕೊಳ್ಳಿ. ಅಹೋ, ಪರಮಾತ್ಮ ತಂದೆ ನನ್ನ ಸೇವೆಯನ್ನು ಮಾಡುವುದಕ್ಕೋಸ್ಕರ ಬಂದಿದ್ದಾರೆ. ಪರಮಾತ್ಮ ತಂದೆ ನಮಗೆ ಮನೆಯಲ್ಲಿ ಕುಳಿತು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಬೇಹದ್ದಿನ ತಂದೆ ಬೇಹದ್ದಿನ ಸುಖವನ್ನು ನೀಡುವಂತಹ ತಂದೆಯಾಗಿದ್ದಾರೆ. ಈಗ ಅಂತಹ ತಂದೆ ನಮಗೆ ಸಿಕ್ಕಿದ್ದಾರೆ. ಈ ರೀತಿ ಪ್ರೀತಿಯಿಂದ ಬಾಬಾ ಎಂದು ಕರೆಯಿರಿ. ಪ್ರೀತಿಯಿಂದ ಬಾಬಾ ಎಂದು ಕರೆದಾಗ ಖುಷಿಯಿಂದ ಪ್ರೇಮದ ಕಣ್ಣೀರು ಬರಬೇಕು. ಪ್ರೀತಿಯಿಂದ ಬಾಬಾ ಎಂದು ಕರೆದಾಗ ಖುಷಿಯಿಂದ ರೋಮಾಂಚನ ಆಗಬೇಕು. ಸೆಕೆಂಡ್ ಪಾಯಿಂಟ್, ಈಗ ನಾವು ವಾಪಸ್ ಮನೆಗೆ ಹೋಗಬೇಕು. ಆದ್ದರಿಂದ ಎಲ್ಲಾ ವಸ್ತುಗಳ ಬಗ್ಗೆ ಇರುವ ಮಮತ್ವವನ್ನು ಸಮಾಪ್ತಿ ಮಾಡಿಕೊಂಡು ಬದುಕಿರುವಾಗಲೇ ಸಾಯಬೇಕು. ಈ ಶರೀರವನ್ನು ಮರೆಯಬೇಕು. ಈ ಶರೀರದಿಂದ ಭಿನ್ನ ಆಗುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಇಂದಿನ ವರದಾನ ಆಗಿದೆ. ಕಳೆದು ಹೋದ ಮಾತು ಅಥವಾ ಕಳೆದು ಹೋದ ವೃತ್ತಿಯನ್ನು ಸಮಾಪ್ತಿ ಮಾಡಿಕೊಂಡು ಸಂಪೂರ್ಣ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸ್ವಚ್ಛ ಆತ್ಮರಾಗಿ ಸೇವೆಯಲ್ಲಿ ಸ್ವಚ್ಛ ಬುದ್ಧಿ, ಸ್ವಚ್ಛ ವೃತ್ತಿ ಮತ್ತು ಸ್ವಚ್ಛ ಕರ್ಮ ಸಫಲತೆಗೆ ಸಹಜ ಆಧಾರವಾಗಿದೆ. ಯಾವುದೇ ಸೇವೆ ಅಥವಾ ಯಾವುದೇ ಕಾರ್ಯವನ್ನು ಯಾವಾಗ ನೀವು ಆರಂಭ ಮಾಡುತ್ತೀರೋ ಆಗ ಮೊದಲು ಚೆಕ್ ಮಾಡಿಕೊಳ್ಳಿ. ಬುದ್ಧಿಯಲ್ಲಿ ಯಾವುದೇ ಆತ್ಮದ ಕಳೆದು ಹೋದಂತಹ ಮಾತಿನ ಸ್ಮೃತಿಯಂತೂ ಇಲ್ಲ ತಾನೆ. ಅದೇ ವೃತ್ತಿ ಅದೇ ದೃಷ್ಟಿಯಿಂದ ಆತ್ಮವನ್ನು ನೋಡುವುದು, ಅದೇ ವೃತ್ತಿ ಅದೇ ದೃಷ್ಟಿಯಿಂದ ಆತ್ಮದ ಜೊತೆಗೆ ಮಾತನಾಡುವುದನ್ನು ಮಾಡಿದರೆ ಆಗ ನಮಗೆ ಸಂಪೂರ್ಣ ಸಫಲತೆ ಸಿಗಲು ಸಾಧ್ಯ ಇಲ್ಲ. ಆದ್ದರಿಂದ ಕಳೆದು ಹೋದ ಮಾತನ್ನು ಸಮಾಪ್ತಿ ಮಾಡಿಕೊಂಡು ಸ್ವಚ್ಛ ಆತ್ಮರಾಗಿ, ಕಳೆದು ಹೋದ ವೃತ್ತಿಯನ್ನು ಸಮಾಪ್ತಿ ಮಾಡಿಕೊಂಡು ಸ್ವಚ್ಛ ಆತ್ಮರಾಗಿ ಆಗ ಸಂಪೂರ್ಣ ಸಫಲತೆ ಪ್ರಾಪ್ತಿಯಾಗುತ್ತದೆ. ಇಂದಿನ ಶ್ಲೋಗನ್ ಆಗಿದೆ. ಯಾರು ಸ್ವಯಂನ್ನು ಪರಿವರ್ತನೆ ಮಾಡಿಕೊಳ್ಳುತ್ತಾರೋ ವಿಜಯದ ಮಾಲೆ ಅವರ ಕೊರಳಿಗೆ ಹಾಕಲ್ಪಡುತ್ತದೆ. ಈಗ ವಿಜಯದ ಮಾಲೆಯನ್ನು ಹಾಕಿಸಿಕೊಳ್ಳುವುದಕ್ಕೋಸ್ಕರ ಅನ್ಯರನ್ನು ಪರಿವರ್ತನೆ ಮಾಡುವ ಬದಲು ಮೊದಲು ಸ್ವಯಂನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು. ನಾವು ಸ್ವಯಂನ್ನು ಪರಿವರ್ತನೆ ಮಾಡಿಕೊಂಡರೆ ವಿಜಯ ಮಾಲೆಗೆ ನಾವು ಯೋಗ್ಯರಾಗುತ್ತೇವೆ. ಒಳ್ಳೆಯದು. ಓಂ ಶಾಂತಿ.